ಮಂಜೇಶ್ವರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಪ್ರತಿಭಟನೆಗೆ ಹೋರಾಟ ಸಮಿತಿ ಸದಸ್ಯರು ಕಳೆದ ಒಂದು ತಿಂಗಳಿನಿಂದ ಹೆದ್ದಾರಿ ಪ್ರಾಧಿಕಾರ ನಾಡಿನ ಜನತೆಗೆ ಮಾಡುತ್ತಿರುವ ದ್ರೋಹದ ಬಗ್ಗೆ ಅರಿವನ್ನ ಮೂಡಿಸಿದ್ರು. ಧರಣಿಗೆ ಚಾಲನೆಯನ್ನ ನೀಡಿದ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯನ್ನ ನಾವು ವಿರೋಧಿಸುವುದಿಲ್ಲ. ಅಭಿವೃದ್ಧಿಗಾಗಿ ನಾವು ಎಲ್ಲವನ್ನೂ ನೀಡಿದ್ದೇವೆ. ಆದರೆ ನಮ್ಮ ಕುಂಜತ್ತೂರು ಹಾಗೂ ಉದ್ಯಾವರದಲ್ಲಿ ಎರಡು ಅಂಡರ್ ಪಾಸ್ ನೀಡಲೇಬೇಕಾಗಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಡೆಯುವ ಉಪವಾಸ ಸತ್ಯಾಗ್ರಹಕ್ಕೆ ನಾನೇ ನೇತೃತ್ವ ನೀಡಲಿರುವುದಾಗಿ ಎಚ್ಚರಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವ್ಯವಸ್ಥೆ ಒಳಗೆ ಮಂಜೇಶ್ವರ ಪಂಚಾಯತ್ನ ಗಡಿಭಾಗದ ವಿದ್ಯಾವರ ಕುಂಜತ್ತೂರಿನ ಜನತೆ ಕಳೆದ ಹಲವಾರು ತಿಂಗಳುಗಳಿಂದ ಅವರನ್ನು ಮನವಿಯನ್ನು ಸಂಬಂಧಪಟ್ಟವರ ಮುಂದೆ ಇಟ್ಟು ಹೋರಾಡ್ತಾ ಇದ್ದಾರೆ. ಈ ಪ್ರದೇಶದ ಶಾಸಕ ಹಿನ್ನೆಲೆಯಲ್ಲಿ ಭೂಮಿನಾಡು ಕುಂಜತ್ತೂರು ವಿದ್ಯಾವರ ಈ ಪ್ರದೇಶದ ಜನರಿಗೆ ಸಾವಿರಾರು ವರ್ಷಗಳಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹಾದು ಹೋಗುವ ಒಂದು ದಾರಿ ಅಂಡರ್ ಪಾಸ್ ಬೇಕೆಂಬುದು ಆ ಪ್ರದೇಶದ ಜನರ ಈ ಪ್ರದೇಶದ ಅವಶ್ಯಕತೆಯಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ನಾವು ಕೊಡ್ತೇವೆ ಕೊಡ್ತೇವೆ ಅಂತ ಹೇಳುವುದಲ್ಲದೆ ಅವರ ನಿರೀಕ್ಷೆ ಹುಸಿಯಾಗುವ ಸಂದರ್ಭದಲ್ಲಿ ಆಕ್ಷನ್ ಕಮಿಟಿಯವರ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಮಂದಿ ಬಾವುಟದ ಬಣ್ಣ ನೋಡದೆ ಜಾತಿ ಧರ್ಮಗಳನ್ನು ನೋಡದೆ ಒಗ್ಗಟ್ಟಿನಿಂದ ಊರವರು ಇತಿಹಾಸದ ಒಂದು ಹೋರಾಟವನ್ನು ಮಾಡಿದ್ದಾರೆ. ಶಾಸಕ ಎಂಬಲೆಯಲ್ಲಿ ಐದಾರು ಸರ್ತಿ ಪ್ರದೇಶಕ್ಕೆ ಭೇಟಿ ಕೊಟ್ಟ ಸಂಸದರು ನಮ್ಮ ಜೊತೆಯಲ್ಲಿದ್ದರು, ಸಂಬಂಧಪಟ್ಟ ಅಧಿಕಾರಿಗಳಿದ್ರು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಭೂಮಿನಾಡಲ್ಲಿ ಕುಂಜತ್ತೂರಲ್ಲಿ ಉದ್ಯಾವರದಲ್ಲಿ ತೂಮಿನಾಡಿನಿಂದ ಆರಂಭಗೊಂಡ ಪ್ರತಿಭಟನಾ ರ್ಯಾಲಿ ಉದ್ಯಾವರ 10ನೇ ಮೈಲಿನ ತನಕ ಸಾಗಿ ಉದ್ಯಾವರ ಮಾಡ ಪರಿಸರದಲ್ಲಿ ಸಮಾಪ್ತಿಗೊಂಡಿತು. ತೂಮಿನಾಡಿನಿಂದ ಉದ್ಯಾವರ ತನಕ ವ್ಯಾಪಾರಿಗಳೆಲ್ಲರೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಕೊಂಡು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲವೀನಾ ಮೊಂತ್ಯಾರೋ ಅಧ್ಯಕ್ಷತೆ ವಹಿಸಿದ್ರು. ಜನಪ್ರತಿನಿಧಿಗಳಾದ ಸಿದ್ದಿಕ್, ಲಕ್ಷ್ಮಣ, ರಹೀಂ, ರಾಜೇಶ್, ರೇಖಾ, ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ಸೈಫುಲ್ಲಾ, ಅಶ್ರಫ್ ಬಡಾಜೆ, ಜಪ್ಟಾರ್ ಪದವು, ಹಸೈನರ್, ಸಂಜೀವ ಶೆಟ್ಟಿ, ಎಸ್ಎಂ ಬಶೀರ್, ಕುಂಜಿ ಮೋನು, ರಜಾಕ್ ಚಕ್ಕೂರ್, ಅಶ್ರಫ್ ಕುಂಜತ್ತೂರು, ದಯಾಕರ ಮಾಡ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲವೀನಾ ಮೊಂತೇರೋ ಅಧ್ಯಕ್ಷತೆ ವಹಿಸಿದ್ರು. ಸಂಘಟನೆಯ ಪದಾಧಿಕಾರಿಗಳು, ರಾಜಕೀಯ ನೇತಾರರು ಸೇರಿದಂತೆ ಸಹಸ್ರಾರು ಮಂದಿ ಪಾಲ್ಗೊಂಡಿದ್ರು. ರೆಹಮಾನ್, ವಿ4 ನ್ಯೂಸ್, ಮಂಜೇಶ್ವರ.